ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೂ ವಿಶ್ವ ಕುಂದಾಪುರ ಕನ್ನಡ ದಿನದ ಹಾರ್ದಿಕ ಶುಭಾಶಯಗಳು. ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸುವ ಮೊದಲು ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಸೌಪರ್ಣಿಕ ಹಾಗೂ ಅರಬ್ಬಿ ಸಮುದ್ರದ ದಡದಲ್ಲಿ ಸ್ಥಾಪನೆಯಾಗಿ ಪುರಾಣ ಪ್ರಸಿದ್ಧಿ ಹೊಂದಿದ ಮರವಂತೆ ಶ್ರೀ ವರಹ ಮಹಾರಾಜ ದೇವಾಲಯ. ವರ ಶ್ರೀ ವಿಷ್ಣು ಶ್ರೀ ನರಸಿಂಹ ದೇವವು ನಂಬಿ ಬಂದ ಭಕ್ತಾದಿಗಳ ಭಕ್ತ ರಕ್ಷಕ. ಈ ದೇವಸ್ಥಾನದಲ್ಲಿ ಕರ್ಕಾಟಕ ಅಮಾವಾಸ್ಯೆಯ ಪ್ರಯುಕ್ತ ಗುರುವಾರ ಬಹಳ ಅದ್ಧೂರಿಯಿಂದ ಜಾತ್ರೆ ನಡೆಯಿತು. ಶ್ರೀ ದೇವರ ದರ್ಶನ ಪಡೆಯಲು ಊರ ಪರವೂರಿನಿಂದ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ನಸುಕಿನಲ್ಲಿ ದೇವಸ್ಥಾನಕ್ಕೆ ಬಂದು ಸಮುದ್ರ ಸ್ನಾನ ಮಾಡಿ ದೇವರಿಗೆ ಹರಕೆ ಸಲ್ಲಿಸಿದರು. ಇಲ್ಲಿ ನೆಲೆಯಾಗಿದ್ದ ದೇವರು ಕರಾವಳಿ ಭಾಗದ ಮೀನುಗಾರರ ಮತ್ತು ಕೃಷಿಕರ ಪಾಲಿಗೆ ಆರಾಧ್ಯ ದೈವ. ಕರ್ಕಾಟಕ ಅಮಾವಾಸ್ಯೆಯಂದು ಶ್ರೀ ವರಹ ಮಹಾರಾಜ ಸ್ವಾಮಿಗೆ ವಿಶೇಷ ಪೂಜೆ ಹರಕೆ ಸಲ್ಲಿಸುತ್ತದೆ. ದೇವಸ್ಥಾನಕ್ಕೆ ಕರ್ಕಾಟಕ ಅಮಾವಾಸ್ಯೆ ಎಂದು ನವ ವಧುವರರು ಇಲ್ಲಿ ಬಂದು ಪೂಜೆ ಸಲ್ಲಿಸುತ್ತಾರೆ. ಈ ವರ್ಷ ವ್ಯವಸ್ಥಾಪಕ ಸಮಿತಿಯಿಂದ ಹೊಸದೊಂದು ಬದಲಾವಣೆ ತಂದಿದೆ. ಈ ವರ್ಷ ಜಾತ್ರೆಗೆ ಬರುವ ಭಕ್ತಾದಿಗಳು ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸಬೇಕು, ಆಧುನಿಕ ಶೈಲಿಯ ಉಡುಗೆ ಧರಿಸಬಾರದೆಂದು ಸೂಚಿಸಿದೆ. ಹಾಗೂ ಸಮುದ್ರದ ನೀರಿನ ಮಟ್ಟವು ಹೆಚ್ಚಿರುವುದರಿಂದ ಭಕ್ತಾದಿಗಳು ಬಹಳ ಜಾಗ್ರತೆ ವಹಿಸಬೇಕೆಂದು ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಎಂ ನಾಯಕ್ ಹಾಗೂ ಸದಸ್ಯರು ವಿನಂತಿಸಿದ್ದಾರೆ.
ಎಲ್ಲಾ ವೀಕ್ಷಕರಿಗೂ ಹಾಗೂ ಜಾತ್ರೆಗೆ ಬಂದ ಎಲ್ಲಾ ಭಕ್ತಾದಿಗಳಿಗೂ ಶ್ರೀ ವರಹ ಮಹಾರಾಜ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು.